Hi friends, welcome to my channel. Friends, ನಾನಿವತ್ತು ಜಯನಗರ್ 4th ಬ್ಲಾಕ್ ಅಲ್ಲಿ ಇರೋ ಶಾಪಿಂಗ್ ಕಾಂಪ್ಲೆಕ್ಸ್ ಗೆ ಬಂದಿದ್ದೀವಿ. ಇಲ್ಲಿ ಏನೇನ್ ಸಿಗುತ್ತೆ, ಎಷ್ಟಿದೆ ಪ್ರೈಸ್, ಯಾವ ತರ ಇದೆ, ಹೇಗೆ ಶಾಪಿಂಗ್ ಮಾಡೋದು ಅಂತ ನಾನು ತೋರಿಸ್ತೀನಿ. ನೀವು ನೋಡ್ತಾ ಹೋಗಿ. ಸೊ ಈ 4th ಬ್ಲಾಕ್ ಎಲ್ಲಿ ಬರುತ್ತೆ ಶಾಪಿಂಗ್ ಕಾಂಪ್ಲೆಕ್ಸ್ ಅಂದ್ರೆ ನಿಮಗೆ ಆಪೋಸಿಟ್ ಬಸ್ ಸ್ಟಾಪ್ ಆಪೋಸಿಟ್ ಇದೆ. ಜಯನಗರ್ 4th ಬ್ಲಾಕ್ ದು ಬಸ್ ಸ್ಟಾಪ್ ಏನಿದೆ ಅದರ ಆಪೋಸಿಟ್ ಶಾಪಿಂಗ್ ಕಾಂಪ್ಲೆಕ್ಸ್ ಇರೋದು. ನೀವು ಮೆಟ್ರೋಲ್ ಕೂಡ ಹೋಗಬಹುದು. ಮೆಟ್ರೋಲಿ ಜಯನಗರ್ ಅಂತ ಸ್ಟಾಪ್. ಸೊ ಅಲ್ಲಿ ಇಳ್ಕೊಂಡು ಒಂದು 500 meters ವಾಕ್ ಮಾಡಿದ್ರೆ ಆಯಿತು, ಅಲ್ಲೇ ಸಿಗುತ್ತೆ ನಿಮಗೆ. ನೀವು ಒಳಗೆ ಎಂಟ್ರಿ ಆಗಿದ ತಕ್ಷಣನೇ ಈ ಥರ ಕಾಣಿಸುತ್ತೆ ನೋಡಿ. ಸೊ ಅದು ಪರ್ಟಿಕ್ಯುಲರ್ ಶಾಪ್ ಒಳಗಡೆನೇ ಏನು ಡಿಸ್ಪ್ಲೇ ಮಾಡಿಲ್ಲ ಅವರು, ಹೊರಗಡೆನೂ ಎಲ್ಲ ಥರ ಇಟ್ಟಿರ್ತಾರೆ. ಅವ್ರ ಅಂಗಡಿ ಮುಂದೆ ಎಲ್ಲರೂ ಹೊರಗಡೆನೂ ಇಟ್ಟಿರ್ತಾರೆ. ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ನಿಮ್ಗೆ ಫಸ್ಟು ಸಿಗೋದು ಪೂಜಾ ಐಟಮ್ಸ್ಗಳದ್ದೇ ಒಂದು ಅಂಗಡಿ, ಅದು ತುಂಬ ಇದೆ. ಸೊ ನೋಡ್ತಿದ್ದೀರಾ, ಈ ಶಾಪಲ್ಲಿ ನಿಮಗೆ ಎಲ್ಲ ಥರ ಫ್ರೇಮ್ ಫೋಟೋ ಸಿಗುತ್ತೆ. ದೇವ್ರ ಫೋಟೋ ಬೇಕಂದರೆ ನೀವು ಆರ್ಡ್ರ್ ಕೊಟ್ಟು ಕೂಡ ರೆಡಿ ಮಾಡಿಸ್ಕೊಳ್ಬೋದು. ಸೊ ಎಲ್ಲ ಥರ ನೋಡ್ತಿದ್ದೀರಾ ನೋಡಿ, ಎಲ್ಲ ಥರ ಫ್ರೇಮ್ ಸಿಗುತ್ತೆ ನಿಮಗೆ. ಹಾಗೆ ಮುಂದೆ ಹೋದರೆ ನಿಮಗೆ ಬಟ್ಟೆಗಳದ್ದು ಅಂಗಡಿ ಇದೆ, ಜೊತೆಗೆ ಫ್ಯಾನ್ಸಿ ಸ್ಟೋರ್ದು ಎಲ್ಲ ಐಟಮ್ಸ್ಗಳು ಸಿಗುತ್ತೆ. ಮತ್ತು ನಾವು ಸೆಲೆಬ್ರೇಷನ್ಗೆ ಏನಾದರೂ ಬೇಕಂದರೆ ಒಂದೇ ಅಂಗಡಿಲಿ ನಿಮ್ಗೆ ಎಲ್ಲ ಥರ ಐಟಮ್ ಸಿಗುತ್ತೆ. ಬಲೂನು, ಕ್ಯಾಪು, ಡೆಕೋರೇಷನ್ಗೆ ಏನು ಬೇಕು ಆ ಥರದ ಪ್ರತಿಯೊಂದು ಐಟಮ್ಸು ಒಂದೊಂದೇ ಅಂಗಡಿಯಲ್ಲಿ ಸಿಗುತ್ತೆ. ಕರ್ಟನ್ಸು ಅಷ್ಟೇ ತುಂಬ ಚೆನ್ನಾಗಿದೆ, ಒಂದೊಂದು ರೇಟಲ್ಲಿದೆ. ಸೊ ಸ್ಟಾರ್ಟಿಂಗ್ ನಿಮಗೆ 200-300 ಸ್ಟಾರ್ಟಿಂಗ್ ಇದೆ. ನೀವು ಜಯನಗರ್ 4th ಬ್ಲಾಕ್ ಬಂದರೆ ನಿಮಗೆಲ್ಲ ಐಟಮು ಸಿಗುತ್ತೆ, ಇಂಥದ್ದು ಸಿಗಲ್ಲ ಅಂತ ಹೇಳೋಂಗಿಲ್ಲ. ನೋಡ್ತಿದ್ದೀರಾ, ರಂಗೋಲಿದು, ಸ್ಟಿಕ್ಕರು, ತೋರಣ ಅಂತೂ ವೆರೈಟಿ ಇದೆ. ಬಂದ್ರೆ ನಮ್ಗಿಲ್ಲ ಅನ್ನಲ್ಲ, ನಮಗೂ ಕಸ್ಟಮರ್ಗೆ ವಾಪಸ್ ಕಳ್ಸೋದು ನಮ್ಗೆ ಖುಷಿ ಇಲ್ಲಮ್ಮ. ಎಲ್ಲ ಖಂಡಿತವಾಗಿ ತಗೊಂಡೋಗಿ, ತುಂಬ ಚೆನ್ನಾಗಿದೆ. ನೀವು ಅಲ್ಲಿನೇ ಮಾಡ್ತೀವಿ. ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ನೋಡಿ ಚೆನ್ನಾಗಿದೆ, ಕಲರು. ಸೊ ಇದೆಲ್ಲ 300, 400, 500 ಆ ಥರ ಇದೆ. ನೋಡಿ, ಈ ಶಾಪಲ್ಲಿ ನಿಮಗೆ ಸಿಲ್ವರ್ ಥರನೇ ಐಟಮ್ಸ್ಗಳು ಸಿಗುತ್ತೆ. ಆ್ಯಕ್ಚುಲಿ ಇದು ಸಿಲ್ವರ್ ಅಲ್ಲ, ಜರ್ಮನ್ ಸಿಲ್ವರ್ ಅಂತಾರಲ್ಲ ಆ ಥರದ್ದು ವೈಟ್ ಮೆಟಲ್ಲು. ಚೆನ್ನಾಗಿದೆ, ಓಕೆ, ತೊಗೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ಒಂದು ಬ್ಯಾಗ್ ಶಾಪ್ ಇದೆ, ಕರಾವಳಿ ಬ್ಯಾಗ್ಸ್ ಅಂತ, G555 ಶಾಪ್ ನೇಮು. ಇಲ್ಲಿ ಹೋದರೆ ನಿಮಗೆ ರೀಸನಬಲ್ ಆಗಿ ಕೊಡ್ತಿದ್ದಾರೆ, ನನಗೆ ವರ್ತ್ ಅನ್ನಿಸ್ತು. ಬ್ಯಾಗ್ಸು ವೆರೈಟಿ ಬ್ಯಾಗ್ಸ್ ಇದೆ, ಒಂದ್ಸಲ ವಿಸಿಟ್ ಮಾಡಿ, ಚೆನ್ನಾಗಿದೆ. ಫ್ರೆಂಡ್ಸ್, ಇಲ್ಲಿ ನೋಡಿ ಒಂದು ಆರ್ಟಿಫಿಷಿಯಲ್ ಫ್ಲವರ್ದಿದೆ, ಇದು ಬಂದು ಲೈಟ್ಸ್ ಎಲ್ಲ ಹಾಕಿದ್ದಾರೆ, ಇದಕ್ಕೆ 4500 ಅಂತೆ, ತುಂಬ ಕಾಸ್ಟ್ಲಿ ಆಯಿತು, ಬಟ್ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಕಾಂಪ್ಲೆಕ್ಸ್ ಒಳಗಡೆ ನಿಮಗೆ 4-5 ಲೈನ್ ಸಿಗುತ್ತೆ, ಆ ಶಾಪ್ಗಳದ್ದು ಡಿವಿಯೇಷನ್ನು 4-5 ಲೈನ್ಸಲ್ಲಿ ನಿಮ್ಗೆ ಎಲ್ಲ ಥರ ವೆರೈಟೀಸು ಸಿಗುತ್ತೆ. ನಾವಿವಾಗ ನೋಡಿದ್ದು ಅದು ಹೊಸ ಕಾಂಪ್ಲೆಕ್ಸು, ಅದ್ರ ಪಕ್ಕದಲ್ಲೇ ಹಳೆ ಕಾಂಪ್ಲೆಕ್ಸ್ ಇದೆ, ಸೇಮ್ ಅದೇ ಒಂದೇ ಇದರಲ್ಲಿದೆ. ಸೊ ಪಕ್ಕದಲ್ಲಿರೋದು ಇದೆಲ್ಲ ಫುಲ್ ನಿಮಗೆ ಬಟ್ಟೆಗಳು ಎಲ್ಲ ಥರ ಸಿಗುತ್ತೆ ನಿಮಗೆ. ಫ್ರೆಂಡ್ಸ್, ಇಲ್ಲಿ ರವಿ ಚಾಟ್ಸ್ ಅಂತ ಒಂದು ಅಂಗಡಿ ಇದೆ, ಇಲ್ಲಿಗೆ ಹೋದರೆ ಚಾಟ್ಸ್ ತಿನ್ನೋದಂತೂ ಮಿಸ್ ಮಾಡಬೇಡಿ, ಪಾನಿಪುರಿ, ಗೋಬಿ, ಮಸಾಲೆ ಎಲ್ಲ ಥರ ಸಿಗುತ್ತೆ ನಿಮ್ಗೆ. ಇಲ್ಲಿ ಎಲ್ಲ ಥರ ಸೋಫಾ ಕವರ್ಸು, ಬೆಡ್ ಕವರು, ಲೈಕ್ ಬೆಡ್ ಸ್ಪ್ರೆಡ್ಡು, ಮತ್ತು ಪಿಲ್ಲೋ ಕವರ್ಸು, ಕರ್ಟನ್ಸು, ಡೋರ್ ಮ್ಯಾಟ್ಸು ಎಲ್ಲ ಥರ ಸಿಗುತ್ತೆ ಒಂದೇ ಅಂಗಡಿಯಲ್ಲಿ. ನೋಡಿ ನಿಮ್ಗೆ ಇಲ್ಲಿ ವೆರೈಟಿ ಶೂಸ್ಗಳು ಸಿಗುತ್ತೆ, ಸ್ಲಿಪ್ಪರ್ಸ್ಗಳು ಸಿಗುತ್ತೆ, ಚೆನ್ನಾಗಿದೆ. ಬಟ್ ಶೂಸು ರೇಟು ನನಗೆ ಆನ್ಲೈನ್ಗೂ ಇಲ್ಲಿಗೂ ಸ್ವಲ್ಪ ಅಷ್ಟೇ ಇದೆ ಅಂತ ಅನ್ನಿಸ್ತೇವೆ. ಫ್ರೆಂಡ್ಸ್, ನಾವು ಹೋಗಿದ್ದು ಸಂಡೇ, ಎಷ್ಟು ಜನ ಇದ್ದರು ಅಂದರೆ, ಬಟ್ ಹಬ್ಬ ಇಲ್ಲ ಏನಿಲ್ಲ, ಆದರೂ ತುಂಬ ಜನ ಇದ್ದರು, ಏನಕ್ಕಂತ ಗೊತ್ತಿಲ್ಲ. ನಾರ್ಮಲಿ ಜಯನಗರ್ 4th ಬ್ಲಾಕಲ್ಲಿ ತುಂಬ ಜನ ಇರ್ತಾರೆ, ಬಟ್ ಈ ಸಲ ನಾನು ಹೋದಾಗ ತುಂಬ ಜನ ಇದ್ದರು, ವಿಡಿಯೋ ಮಾಡೋಕ್ಕೂ ತುಂಬ ಕಷ್ಟನೇ ಆಯಿತು ಅಂದ್ಕೊಳ್ಳಿ. ಫ್ರೆಂಡ್ಸ್, ಜಾಕೆಟ್ ಎಲ್ಲ ಚೆನ್ನಾಗಿದೆ, ಕ್ವಾಲಿಟಿ 500, 1000, 1500 ಆ ರೇಂಜಲ್ಲಿದೆ, ಚೆನ್ನಾಗಿದೆ. ಮಕ್ಕಳಿಗೆ ಟಾಯ್ಸ್ ಬೇಕು ಅಂದ್ರೂ ತುಂಬಾ ಸಿಗುತ್ತೆ. ಫ್ರೆಂಡ್ಸ್, ಇಲ್ಲಿ ಕಾಂಪ್ಲೆಕ್ಸ್ ಒಳಗಡೆನೇ ನಿಮಗೆ ಕಾವೇರಿ ಎಂಪೋರಿಯಂ ಇದೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರುತ್ತೆ ಎಲ್ಲ ಥರ ಸ್ಯಾಂಡಲಲ್ಲಿ ಮಾಡಿರೋಂಥ ಎಲ್ಲ ವೆರೈಟೀಸ್ ಸಿಗುತ್ತೆ ನಿಮಗೆ. ನಿಮಗೆ ಇಲ್ಲಿ ರೆಡಿ ಬ್ಲೌಸ್ಗಳು ಕೂಡ ಸಿಗುತ್ತೆ. ಅದು ಯಾವ ರೇಂಜ್ ಇರುತ್ತೆ ಅಂದರೆ 250-300 1500 ರೇಂಜ್ವರೆಗೂ ಇದೆ. ಸೊ ನೋಡ್ತಿದ್ದೀರಾ, ಎಲ್ಲ ಥರ ಡಿಸೈನ್ಸ್ ಇದೆ, ಕಲರ್ಸ್ ಇದೆ. ನೀವು ಸ್ಯಾರಿ ತೊಗೊಂಡೋಗಿ ಸೆಲೆಕ್ಟ್ ಮಾಡ್ಕೊಬೋದು. ಫ್ರೆಂಡ್ಸ್, ಅದಾದಮೇಲೆ ವೈಷ್ಣವಿ ಅಂತ ಒಂದು ಶಾಪ್ ಇದೆ. ಇದು ತುಂಬ ಹಳೆ ಅಂಗಡಿ. ಇಲ್ಲಿ ನಿಮಗೆ ಬೇಕಾಗಿರೋಂಥ ಮೇಕಪ್ ಐಟಮ್ಸ್ ಆಗಲಿ ಮತ್ತು ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ ಆಗಲಿ ಎಲ್ಲ ಥರ ಫ್ಯಾನ್ಸಿ ಐಟಮ್ಸ್ ಸಿಗುತ್ತೆ ನಿಮಗಿಲ್ಲಿ. ಚೆನ್ನಾಗಿದೆ. ಫ್ರೆಂಡ್ಸ್, ಅದಾದಮೇಲೆ ನಿಮಗೆ ದುಪ್ಪಟ ಮತ್ತು ಪ್ಯಾಂಟ್ಗಳು ಎಲ್ಲ ಒಂದೇ ಲೈನಲ್ಲಿ ಸಿಗುತ್ತೆ. ಇಲ್ಲಿ ಒಂದು 4-5 ಅಂಗಡಿಯವರು ಒಟ್ಟಿಗೆ ಇಟ್ಟಿದ್ದಾರೆ ಅನಿಸುತ್ತೆ. ತುಂಬ ಇದೆ ವೆರೈಟೀಸು ದುಪಟ್ಟಾದು, ಮತ್ತು ನಿಮಗೆ ಪಟಿಯಾಲ ಪ್ಯಾಂಟು, ಲೆಗ್ಗಿನ್ಸ್ ಆಗಲಿ, ಆ್ಯಂಕಲ್ ಲೆಂತು ಎಲ್ಲ ಒಂದು ಲೈನಲ್ಲಿ ಸಿಗುತ್ತೆ ನಿಮಗೆ ಫುಲ್ಲು. ಸೊ ನಿಮಗೆ ಲೆಗ್ಗಿನ್ನು ಮತ್ತು ಪಟಿಯಾಲ ಪ್ಯಾಂಟ್ ಎಲ್ಲ 200-250 ರೇಂಜಲ್ಲಿದೆ. ದುಪ್ಪಟ್ಟ ಮಾತ್ರ ಡಿಫ್ರೆಂಟ್ ವೆರೈಟೀಸ್ ಇದೆ. ಸೊ ಅದು ಡಿಪೆಂಡ್ಸು ನೀವು ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ತೀರಾ ಅದ್ರ. ನನಗೆ ಈ ರೆಡ್ ಬ್ಯಾಗ್ ತುಂಬ ಇಷ್ಟ ಆಯಿತು. 400 ಹೇಳಿದ್ರು. ಚೆನ್ನಾಗಿತ್ತು. ಅದು ಹೆಂಗಿದೆ ಅಂದರೆ ನಿಮಗೆ ಟೆಡಿಬೇರ್ ಥರ ಕಾಣಿಸುತ್ತೆ, ಬಟ್ ಅದು ಬ್ಯಾಗು, ಸೈಡ್ ಬ್ಯಾಗು. ಫ್ರೆಂಡ್ಸ್, ಇಲ್ಲಿ ನೀವು ಯಾವ ಕಡೆ ನೋಡಿದ್ರೂ ಬಟ್ಟೆಗಳೇ ಕಾಣಿಸೋದು. ಫುಲ್ ಶಾಪಿಂಗ್ ಬಟ್ಟೆನೇ ಇಲ್ಲಿ. ಸೊ ನಮಗೆ ರೇಟು ಜಾಸ್ತಿನೂ ಇಲ್ಲ, ಕಮ್ಮಿನೂ ಇಲ್ಲ. ಓಕೆ, ತೊಗೊಳ್ಬೋದು. 200ಗೂ ಸಿಗುತ್ತೆ ನಿಮಗೆ, 500-800 ರೇಂಜಲ್ಲೂ ಸಿಗುತ್ತೆ. ಇಲ್ಲಿ ನಿಮಗೆ ಫುಲ್ ಸೆಟ್ ಸಿಗುತ್ತೆ. ನಾರ್ಮಲಿ ಕುರ್ತಾಸ್ ಬೇರೆ, ಲೆಗ್ಗಿನ್ಸ್ ಬೇರೆ ತೊಗೊತೀವಲ್ಲ, ಸೊ ಇಲ್ಲಿ ಫುಲ್ ದುಪ್ಪಟ ಸೆಟ್ ಸಿಗುತ್ತೆ ನಿಮಗೆ. ರೇಟು ನಿಮಗೆ 750-800 ಆ ರೇಂಜಲ್ಲಿದೆ. ಚೆನ್ನಾಗಿದೆ. ಇದು ಬಂದು ನಿಮ್ಮ ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ. ಸೊ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರಲ್ಲಿ ಕೂಡ ಸೇಮ್ ಇದೇ ಥರ ಶಾಪ್ಸ್ಗಳಿದೆ, ಬಟ್ ಇಷ್ಟೊಂದಿಲ್ಲ. ಬಟ್ ಅಲ್ಲೂ ಶಾಪ್ಸ್ಗಳಿದೆ. ಇಲ್ಲಿ ಒಂದು ಚಿಕ್ಕದು ಬುಕ್ ಶಾಪ್ ಇದೆ, ಬಟ್ ಇಲ್ಲಿ ಎಲ್ಲ ಥರ ವೆರೈಟಿ ಬುಕ್ಸ್ ಸಿಗುತ್ತೆ. ನಾನು ನನ್ನ ಮಗನಿಗೆ, ಅವನು ಮಗು ಇರುವಾಗಿಂದನೂ ಚಿಕ್ಕ ಬುಕ್ಸು A4 ಆ್ಯಪಲ್ದೆಲ್ಲ ಅಲ್ಲೇ ತೊಗೊಂಡಿದ್ದು. ಚೆನ್ನಾಗಿರುತ್ತೆ. ಇಲ್ಲಿ ಒಂದು 2 ಶಾಪ್ಗಳಿದೆ. ಸೊ ಇಲ್ಲಿ ವೆರೈಟೀಸ್ ಚೆನ್ನಾಗಿದೆ, ಬಟ್ ರೇಟ್ ಕೂಡ ಹಾಗೆ ಇದೆ. ಎಲ್ಲ 2000-3000-4000 ಈ ರೇಂಜಲ್ಲಿದೆ. ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಜಯನಗರಲ್ಲಿ ನಿಮಗೆ ಎಲ್ಲಾ ತರ ಶೋರೂಮ್ ಗಳು ಕೂಡ ಇದೆ ಸೋ ಕಾಂಪ್ಲೆಕ್ಸ್ ರೋಡ್ ಇಂದ 4th ಬ್ಲಾಕ್ ಕಾಂಪ್ಲೆಕ್ಸ್ ಏನಿದೆ ಅದರ ಪಕ್ಕದ ರೋಡ್ ಗೆ ಹೋದ್ರೆ ನಿಮಗೆ ಎಲ್ಲಾ ತರ ರೂಮ್ಸ್ ಗಳೆಲ್ಲ ಸಿಗುತ್ತೆ ಮೇಡಂ ಇಲ್ಲಿ ಒಂದು ಫೇಮಸ್ ಜ್ಯೂಸ್ ಸೆಂಟರ್ ಇದೆ ಗಣೇಶ ಜ್ಯೂಸ್ ಸೆಂಟರ್ ಸೋ ಇಲ್ಲಿ ನಿಮಗೆ ಎಲ್ಲಾ ಟೈಮ್ ಅಲ್ಲೂ ಮ್ಯಾಂಗೋ ಸೀಸನ್ ಇಲ್ಲ ಅಂದ್ರೆ ನಿಮಗೆ ಮ್ಯಾಂಗೋ ಜ್ಯೂಸ್ ಸಿಗುತ್ತೆ फ्रेंड्स ಇಲ್ಲಿ ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಇದೆ ಅಲ್ಲ ಇದು ತುಂಬಾ ಏರಿಯಾದಲ್ಲೂ ಇದೆ ಕೆಲವರು ಗೊತ್ತು ಕೆಲವರು ಗೊತ್ತಿರಲ್ಲ ಇಲ್ಲಿ ನಿಮಗೆ ಬ್ರಾಂಡೆಡ್ ಬಟ್ಟೆಗಳು ನಿಮಗೆ 30 to 90% ಕಮ್ಮಿಯಲ್ಲಿ ಸಿಗುತ್ತೆ ಸೋ ನಿಮಗೆ 1000 ರೇಂಜ್ ಅಲ್ಲಿ ಇರೋದೆಲ್ಲ 200 300 400 ಈ ರೇಂಜ್ ಅಲ್ಲಿ ಇರುತ್ತೆ ಸೋ ನೀವು ಮನೆಯಲ್ಲಿ ಹಾಕೊಳ್ಳೋದಕ್ಕೋ ಇಲ್ಲ ಹೊರಗೆ ಹಾಕೋದಕ್ಕೋ ಚೆನ್ನಾಗಿರುತ್ತೆ ಮೆಟೀರಿಯಲ್ ಕೂಡ ನೀವು ಟ್ರೈ ಮಾಡಬಹುದು ಒಂದಸಲ ನಾನು ನೋಡಿರೋ ಪ್ರಕಾರ ತುಂಬಾ ಏರಿಯಾದಲ್ಲಿ ಇದೆ ಈ ತರದ್ದು ಇಲ್ಲಿ ನಿಮಗೆ ಗಂಡ ಮಕ್ಕಳಿಗೂ ಸಿಗುತ್ತೆ ಹೆಣ್ಣು ಮಕ್ಕಳಿಗೂ ಸಿಗುತ್ತೆ ಮಕ್ಕಳುಗಳಿಗೂ ಸಿಗುತ್ತೆ ಮತ್ತೆ ಶೂಸ್ ಸ್ಲಿಪ್ಪರ್ಸ್ ಟವಲ್ ಎಲ್ಲ ಬ್ರಾಂಡೆಡ್ ಸೋ ನಿಮಗೆ ಅವರು 30 to 90% ಡಿಸ್ಕೌಂಟ್ ಅಲ್ಲಿ ನಿಮಗೆ ಸೇಲ್ ಮಾಡ್ತಿರ್ತಾರೆ ನೀವು ಒಂದಸಲ ಹೋಗಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸೋ ಬ್ರಾಂಡೆಡ್ ಕಮೀಸ್ ಇವಾಗ ಯಾಕೆ ತಗೊಳ್ಳಬಾರದು ಒಂದಸಲ ಟ್ರೈ ಮಾಡಿ ಜಯನಗರಲ್ಲಿ ನಿಮಗೆ ಕೂಲ್ ಜಾಯಿಂಟ್ ಅಂತ ಒಂದು ಪ್ಲೇಸ್ ಇದೆ ಸೋ ಅಲ್ಲಿ ನಿಮಗೆ ಎಲ್ಲಾ ತರ ತಿನ್ನೋದಿಕ್ಕೆ ಸಿಗುತ್ತೆ ಅದು ಫೇಮಸ್ ಕೂಲ್ ಜಾಯಿಂಟ್ ಅಂದ್ರೆ ಯಾರು ಬೇಕಾದರೂ ತೋರಿಸ್ತಾರೆ ಅದರ ಪಕ್ಕದಲ್ಲಿ ಅಯ್ಯಂಗಾರ್ ಬೇಕರಿ ಕೂಡ ಇದೆ ಅದು ಕೂಡ ಅಷ್ಟೇ ಸೋ ನೀವು ವೇಟ್ ಮಾಡಬೇಕು ಅಷ್ಟು ರಶ್ ಇರ್ತಾರೆ ಜಯನಗರಲ್ಲಿ ಗಣೇಶ ಫೇಮಸ್ ಒಂದು ಗಣೇಶನ ದೇವಸ್ಥಾನ ಇದೆ ಅದು ನಿಮಗೆ ಸರ್ಕಲ್ ಕಾರ್ನರ್ ಅಲ್ಲಿ ಸಿಗುತ್ತೆ 4th ಬ್ಲಾಕ್ ಗೆ ಹೋಗಕ್ಕೆ ಮುಂಚೆನೇ ಸಿಗೋದು ತುಂಬಾ ಫೇಮಸ್ ತುಂಬಾ ಚೆನ್ನಾಗಿದೆ ಸೋ ದೇವಸ್ಥಾನದ ಆಪೋಸಿಟ್ ನಿಮಗೆ ಮಯ್ಯಾಸ್ ರೆಸ್ಟೋರೆಂಟ್ ಸಿಗುತ್ತೆ ಸೋ ಅಲ್ಲೂ ಕೂಡ ಅಷ್ಟೇ ನೀವೇ ನೋಡ್ತಿದ್ದೀರಾ ತುಂಬಾ ಜನ ಜಯನಗರ 4th ಬ್ಲಾಕ್ ಅಂದ್ರೇನೆ ತುಂಬಾ ಜನ ಸೋ ಅದಾದ್ಮೇಲೆ ಹಾಗೆ ಈ ಸೈಡ್ ಹೋದ್ರೆ ನಿಮಗೆ ಮನೆ ಹೋಳಿಗೆ ಅಂತ ಒಂದು ಶಾಪ್ ಇದೆ ಇಲ್ಲಿ ನೀವು ಹೋಗಿ ಹೋಳಿಗೆ ತಿಂದ್ರೆ ನೀವು ಮನೆಯಲ್ಲಿ ಮಾಡಿರೋದಕ್ಕಿಂತನೂ ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟು ಅಷ್ಟು ಬಿಸಿ ಬಿಸಿ ಹಾಕಿ ಕೊಡ್ತಾರೆ ಜೊತೆಗೆ ಅದಕ್ಕೆ ಗೀ ಹಾಕಿಬಿಟ್ಟು ಕೊಡ್ತಾರೆ ಎಲ್ಲ ಥರ ಹೋಳಿಗೆ ಸಿಗುತ್ತೆ ನಿಮಗೆ ಡ್ರೈ ಫ್ರೂಟ್ಸು ಕಾಜು ಆ ಥರ ನಮ್ಮ ಶಾಪಿಂಗ್ ಮುಗೀತು ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ತೀನಿ ನಾವೇನು ಜಾಸ್ತಿ ಶಾಪಿಂಗ್ ಮಾಡಲಿಲ್ಲ ಸೋ ಅಲ್ಲಿ ವೆಂಕಟೇಶ್ವರ ಗಾರ್ಮೆಂಟ್ಸಲ್ಲಿ ತೊಗೊಂಡಿದ್ದು ಸೋ ಚೇತನ್ಗೆ ಒಂದಷ್ಟು ಟಿ ಶರ್ಟ್ಸ್ಗಳು ಮನೇಲಿ ಹಾಕೊಡೋದಕ್ಕೆ ನೈಟ್ ಪ್ಯಾಂಟು ಮತ್ತೆ ನನಗೆ ಒಂದೆರಡು ಪ್ಯಾಂಟ್ ತಗೊಂಡೆ ಅಷ್ಟೇ ಬೇರೆ ಏನು ಶಾಪಿಂಗ್ ಮಾಡಲಿಲ್ಲ ಲ್ಯಾವಿಶ್ಗೆ ಶೂಸ್ ತಗೊಂಡ್ವಿ ಇದು ಅವನ ಮಗು ಇರುವಾಗ ತಗೊಂಡಿದ್ವಿ ಸೇಮ್ ಪ್ಯಾಟರ್ನ್ ಸೇಮ್ ಕಲರು ಅದಾದಮೇಲೆ ಅವನಿಗೆ ಸೈಜ್ ಸಿಕ್ಕೇ ಇರಲಿಲ್ಲ ಇವಾಗ ಸಿಕ್ತು ಸೋ ಅದಕ್ಕೆ ತಗೊಂಡಿದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್